ವಿಂಗಡಿಸಿ ಖಾತೆಗಳ ಹಂಚಿಕೆ. ನಾನು ಮೊದಲೇ ಹೇಳಿದೆ, ಮೂರು ಬಣ. ಅಂದರೆ ಇಲ್ಲಿ ಬಣ ಅಂತಂದರೆ ಭಿನ್ನಾಭಿಪ್ರಾಯದ ಬಣ ಅಲ್ಲ ಇದು. ಈಸಿ ಆಗೋದಕ್ಕೆ ಕ್ಲಾರಿಟಿ ನೋಡ್ರಪ್ಪ ಸಿದ್ದರಾಮಯ್ಯನವರೇ, ನೋಡಿ ನಿಮ್ಮನ್ನು ಮಂತ್ರಿ ಮಾಡಿದ್ದೀವಿ, ಮುಖ್ಯಮಂತ್ರಿ ಮಾಡಿದ್ದೀವಿ. ಸೊ ಎಲ್ಲ 34 ಸಚಿವರು ನೀವೇ ಹೇಳಿದವರೇ ಅಂತ ಮಾಡೋಕ್ಕಾಗಲ್ಲ. ನಿಮಗೊಂದು 10 ಸಚಿವರು, ಇನ್ನು ಡಿ ಕೆ ಶಿ ಅವರು ಕೂಡ ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು 10 ಸಚಿವರು, 10 20 ನೀವೊಂದು ಲೀಸ್ಟ್ ತಗೊಂಬನ್ನಿ ಯಾರನ್ನೆಲ್ಲ ಮಾಡಬೇಕು ಅಂತೇಳಿ. ಆಮೇಲೆ ಉಳಿದ ಒಂದು 7-8 ನಾವು ಕೊಡ್ತೀವಿ. ಸೊ ಆ 8 ಉಳಿದಿದೆಯಲ್ಲ, ಅದಕ್ಕಾಗಿ ತಾಕಲಾಟಗಳು. ಈಗ ಸಾಧಾರಣವಾಗಿ ಗೊತ್ತಿರುತ್ತೆ ಸಿದ್ದರಾಮಯ್ಯ ಅವರ ಜೊತೆ ಗುರುತಿಸ್ಕೊಂಡವ್ರು ಯಾರ್ಯಾರು, ಆಮೇಲೆ ಡಿ ಕೆ ಅವರ ಜೊತೆ ಯಾರ್ಯಾರು ಅನ್ನುವಂಥದ್ದು. ಕೆ ಜೆ ಜಾರ್ಜ್ ಇವರು ಪರಮಾಪ್ತರು ಸಿದ್ದರಾಮಯ್ಯನವರಿಗೆ, ಎಂ ಬಿ ಪಾಟೀಲ್ ಅವರ ಗ್ರೂಪಲ್ಲೇ ಕಾಣಿಸ್ಕೊಂಡಂಥವರು, ಆಮೇಲೆ ಸತೀಶ್ ಜಾರಕಿಹೊಳಿ, ಆಮೇಲೆ ಕೆಲವು ಈಗಿನ ಯುವ ನಾಯಕರಿದ್ದಾರಲ್ಲ ಅವರು. ಈಗ ನೋಡಿ ಕೃಷ್ಣ ಬೈರೇಗೌಡ ಸಿದ್ದರಾಮಯ್ಯನವರ ಕ್ಯಾಂಪಲ್ಲಿ ಇರುವಂಥದ್ದು. ಆದರೆ ಅವರೆಲ್ಲ ಹೇಗೆ ಅಂತಂದರೆ, ಈಗ ಮೊನ್ನೆನೂ ಅಷ್ಟೇ ನೀವು ಕೈ ಎತ್ತಿ ಯಾರಿಗೆ ಅಂತ ಹೇಳಿದಾಗ, ಇಲ್ಲ ಸರ್ ಅದು ಹಂಗೆಲ್ಲ ಮಾಡೋಕ್ಕಾಗಲ್ಲ, ನಮ್ಗೆ ಭಾಳ ಕಸಿವಿಸಿ ಆಗುತ್ತೆ. ಯಾಕಂದ್ರೆ ಅವ್ರು ಒಬ್ಬರಿಗೆ ನಿಷ್ಠ ಅನ್ನೋವಂಥದ್ದು ಇರೋದಿಲ್ಲ ಅವರಿಗೆ. ಡಿ ಕೆ ಶಿವಕುಮಾರ್ಗೂ ಅದೇ ರೀತಿಯ ಗೌರವಗಳನ್ನು ಅವ್ರು ಕೊಡ್ತಾರೆ. ನನ್ನ ರಾಮಲಿಂಗಾರೆಡ್ಡಿ ಅವರು ಪಾರ್ಟಿ ವೈಸ್ ಹೇಳಿದ್ನಲ್ಲ, ಅವರು ಬೆಂಗಳೂರಿನದ್ದು, ಅವರೊಬ್ಬರೇ, ಅವ್ರಿಗೊಂದು ಗ್ಯಾರಂಟಿ ಇದೆ, ನನ್ನ ಕೊಟ್ಟೇ ಕೊಡ್ತಾರೆ. ಲಕ್ಷ್ಮಣ್ ಸವದಿಗೆ ಕೊಡ್ತಾರೆ ಇಲ್ಲೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬಹುಶಃ ಒಂದು ಮಾತು ಕೇಳಿ ಬರ್ತಾ ಇತ್ತು, ಲಕ್ಷ್ಮಣ್ ಸವದಿಗೂ ಕೊಡಬೇಕು, ಆಮೇಲೆ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೊಡಬೇಕು, ಇದೊಂದು ಒಳ್ಳೆ ಸಂದೇಶ ಕೊಟ್ಟಂಗೆ ಆಗುತ್ತೆ, ಪಾರ್ಟಿ ಬಲವರ್ಧನೆ ಮಾಡೋಕ್ಕಾಗತ್ತೆ ಅಂತೇಳಿ. ಸೊ ಲಕ್ಷ್ಮಣ್ ಸವದಿ ಅವರಿಗೆ ಖಂಡಿತವಾಗಲೂ ಒಂದು ಸ್ಥಾನಮಾನ ಇದ್ದೇ ಇರುತ್ತೆ. ಇನ್ನು ರಂಗನಾಥ್ ಕುಣಿಗಲ್ ಇವರು ಡಿ ಕೆ ಅವರ ಸಂಬಂಧಿಕರು ಕೂಡ. ಮತ್ತೊಂದು ಕಡೆ ಮಧು ಬಂಗಾರಪ್ಪ, ಮಧು ಬಂಗಾರಪ್ಪ ಅವ್ರ ಬಗ್ಗೆ ನಾನು ಮೊನ್ನೆನೂ ಒಂದು ಸ್ಟೇಟ್ಮೆಂಟ್ ಹಾಕಿದ್ದೆ. ಯಾಕಂದರೆ ವೆರಿ ಫಸ್ಟ್ ಟೈಮ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗುವಾಗ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರಂತೆ ಸರ್, ನಿಮ್ಮನ್ನು ಮುಖ್ಯಮಂತ್ರಿ ಫಸ್ಟ್ ಟೈಮ್ ಎಮ್ ಎಲ್ ಎ 85 ಫಸ್ಟ್ ಟೈಮ್ ಎಮ್ ಎಲ್ ಎ ಯಾರು 89 ಫಸ್ಟ್ ಟೈಮ್ ಎಮ್ ಎಲ್ ಎ ಯಾರು ಡಿ ಕೆ ಶಿವಕುಮಾರ್ ಸರ್, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ ಸರ್, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರಂತೆ ಸರ್, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರಂತೆ ಸರ್ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಆಗ ಬಂಗಾರಪ್ಪನವ್ರು ಗೊತ್ತಲ್ಲ ಒಂಥರ, ಬಂಗಾರಪ್ಪನ ಈಗಲೂ ನೋಡಿ ಬಂಗಾರಪ್ಪನವರಷ್ಟು ನಾಯಕರನ್ನು ಹುಟ್ಟುಹಾಕಿದವರು ಯಾರೂ ಇಲ್ಲ. ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಹರತಾಳ ಹಾಲಪ್ಪ ಇರ್ಬೋದು, ಅಥವಾ ಅವರೇ ಈವನ್ ಸಾಗರ ಎಮ್ ಎಲ್ ಎ ಇರ್ಬೋದು, ಬೇಲೂರು ಗೋಪಾಲಕೃಷ್ಣ, ಇವರೆಲ್ಲ ಅವರ ಫಾಲೋವರ್ಸು. ಇವ್ರು ಹೇಳ್ತಾ ಇದ್ರಂತೆ ನಿಮ್ಮನ್ನು ಮಾಡ್ತಾರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅದಕ್ಕೆ ಬಂಗಾರಪ್ಪನವ್ರು ಗೊತ್ತಲ್ಲ, ಹೇ ನನ್ನನ್ನು ಮುಖ್ಯಮಂತ್ರಿ ಮಾಡಿದರೆ ನನ್ನ ಮಂತ್ರಿ ಮಾಡ್ತೀನಿ ಅಂದ್ರೆ ಏನೋ ಸುಮ್ಮನೆ ಹೇಳ್ತಾರೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹಂಗೆ ಇದ್ರಂತೆ. ಬಟ್ ಮಂತ್ರಿಗಿರಿ ಮಾಡಿದಾಗ ಮಂತ್ರಿ ಮಾಡಿದ್ರು, ಅವರನ್ನು ಬಂದಿಖಾನೆ ಸಚಿವರಾಗ್ತಾರೆ, ಫಸ್ಟ್ ಟೈಮ್ ಬಂದಿಖಾನೆ ಸಚಿವರಾಗ್ತಾರೆ. ಹಾಗಾಗಿ ಮಧು ಬಂಗಾರಪ್ಪನವರನ್ನು ಬೆಳೆಸಬೇಕು ಅಥವಾ ಬಂಗಾರಪ್ಪನವರ ಮಕ್ಕಳನ್ನು ಬೆಳೆಸಬೇಕು ಅನ್ನೋಂಥ ಒಂದು ಉಮೆ ಅದು. ವಿಶೇಷವಾಗಿ ಮಧುವನ್ನು ಬೆಳೆಸಬೇಕು ಅಂತೇಳಿ ಮಧು ಜೆ ಡಿ ಎಸ್ನಿಂದ ಕರ್ಕೊಂಬರ್ತಾರೆ. ಸೊರಬದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಫೈಟ್ ಆಗುತ್ತೆ, ಮಧು ಗೆದ್ದು ಬಂದಿದ್ದಾರೆ. ಒಂದು ಮಾತಿತ್ತು, ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಇವರನ್ನು ಸಚಿವರನ್ನಾಗಿ ಮಾಡ್ತಾರೇನೋ. ಯಾಕಂದರೆ ಒಂದು ಗುರುವಿಗೆ ಒಂದು ಋಣ ತೀರಿಸುವಂಥದ್ದು ಇರುತ್ತೆ ಪಾಲಿಟಿಕ್ಸಲ್ಲಿ, ಮತ್ತು ಕೆಲವು ನಾಯಕರಲ್ಲಿ ಅಂಥದ್ದು ಇರುತ್ತೆ. ಮಧು ಬಂಗಾರಪ್ಪ ಸೊರಬದಿಂದ, ರಂಗನಾಥ್ ಕುಣಿಗಲಿಂದ, ಇವರೆಲ್ಲ ಯಂಗ್ಸ್ಟರ್ಸ್. ಸಿದ್ದರಾಮಯ್ಯ ಸಂಪುಟದಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದಾಗ ಯಾರು ಕೃಷ್ಣ ಬೈರೇಗೌಡರು ಇರ್ಬೋದು, ಅಥವಾ ವೆರಿ ಫಸ್ಟ್ ಟೈಮ್ ಇವರಿಗೆ ಮೂರು ಬಾರಿ ಗೆದ್ದಾಗ ನಮ್ಮ ದಿನೇಶ್ ಗುಂಡೂರಾವ್ ಅವರನ್ನು ಮಂತ್ರಿ ಮಾಡಿದಾಗ ಕ್ಯಾಬಿನೆಟ್ ಮಂತ್ರಿ ಮಾಡಿರಲಿಲ್ಲ, ಅವರನ್ನು ಸ್ಟೇಟ್ ಮಂತ್ರಿ ಮಾಡಿದರು. ಹಾಗಾಗಿ ಇದು ಖಂಡಿತವಾಗಲೂ 4-5 ಜನರಿಗೆ ಆ ಥರ ಕೊಡ್ತಾರೆ. ಇನ್ನು ಚಲುವರಾಯಸ್ವಾಮಿ ನಾಗಮಂಗಲದಿಂದ ಗೆದ್ದಿದ್ದಾರೆ, ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿಯಿಂದ ಗೆದ್ದಿದ್ದಾರೆ, ಕಳೆದ ಬಾರಿ ಕೂಡ ಅವರು ಮಂತ್ರಿಯಾಗಿದ್ದರು. ಎಸ್ ಎಸ್ ಮಲ್ಲಿಕಾರ್ಜುನ್ ಬಹುಶಃ ಶಾಮನೂರು ಶಿವಶಂಕರಪ್ಪನವರ ಅಥವಾ ಎಸ್ ಎಸ್ ಮಲ್ಲಿಕಾರ್ಜುನವರು ಗೊತ್ತಿಲ್ಲ. ಡಿ ಟಿ ರಾಜೇಗೌಡರು ಕೇಳ್ತಾ ಇದ್ದಾರೆ, ಯಾಕಂದರೆ ಚಿಕ್ಕಮಗಳೂರಿನಲ್ಲಿ BJP ಸ್ವೀಪ್ ಆಗಿದೆ, ಅಂದರೆ ಇಲ್ಲವೇ ಇಲ್ಲ, ಕಾಂಗ್ರೆಸ್ ಸ್ವೀಪ್ ಮಾಡಿದ್ದಾರೆ 0. ಸೊ ಹಾಗಾಗಿ ಶೃಂಗೇರಿಯಿಂದ ಮತ್ತೊಮ್ಮೆ ಗೆದ್ದು ಬಂದಿದ್ದಾರೆ, ನಮ್ಗೆ ಕೊಡಿ ಅನ್ನುವಂಥದ್ದು ಅವರು ಕೂಡ ಕೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣದಿಂದ 2ನೇ ಬಾರಿ, ಮಹಿಳಾ ಪ್ರಾತಿನಿಧ್ಯ ವಿಚಾರಕ್ಕೆ ಬಂದರೆ ಬರ್ಬೋದೇನೋ. ಎಚ್ ಕೆ ಪಾಟೀಲ್ ಯಾವ ಖಾತೆ ಕೊಟ್ಟರು ಕೂಡ, ಇವನ್ ಮುಖ್ಯಮಂತ್ರಿ ಪದವಿ ಕೊಟ್ಟರು ಕೂಡ ಮೇಂಟೈನ್ ಮಾಡುವಂಥ ಸುಧಾರಿಸುವಂಥದ್ದವರು. ಪ್ರಿಯಾಂಕರ್ಗೆ ಆಲ್ರೆಡಿ ಕಳೆದ ಬಾರಿ ಕೆಲಸ ಮಾಡಿದ್ರು ಪ್ರವಾಸೋದ್ಯಮವಾಗಿ. ಶರಣ್ ಪ್ರಕಾಶ್ ಪಾಟೀಲ್
ಉನ್ನತ ವೈದ್ಯಕೀಯ ಸಚಿವ ಕೆಲಸ ಮಾಡಿದ್ದಾರೆ 2013. ಜಾತಿ ಲೆಕ್ಕಾಚಾರ ಮತ್ತು ಅವರ ಅರ್ಹತೆ ಇದನ್ನೆಲ್ಲ ಡಾಕ್ಟರ್ ಅವರು. ಆಮೇಲೆ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ, ಹೋಮ್ ಮಿನಿಸ್ಟರ್ ಆಗಿ, ಇವನ್ನ 2013 ಮುಖ್ಯಮಂತ್ರಿ ಸ್ಥಾನವೇ ಹತ್ತಿರಕ್ಕೆ ಬಂದಿತ್ತು, ಬಟ್ ನಸೀಬ್ ಖುಲಾಯಿಸಲಿಲ್ಲ, ಸೋತೋಗ್ಬಿಟ್ಟಿದ್ರು ಕೊರಟಗೆರೆಯಲ್ಲಿ. ದಿನೇಶ್ ಗುಂಡೂರಾವ್ ಆಹಾರ ಪೂರೈಕೆ ಸಚಿವರಾಗಿ ಕೆಲಸ ಮಾಡಿದರು. ಕೆ ಎಚ್ ಮುನಿಯಪ್ಪ ಕೇಂದ್ರದಲ್ಲಿ ಅನೇಕ ರೈಲ್ವೆ ಸ್ಟೇಟ್ ಮಿನಿಸ್ಟರ್ ಕೆಲಸ ಮಾಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಕೆಲಸ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.